ಎಲ್ಲ ನಮಸ್ಕಾರ. ಶ್ರೀಮದ್ ಅಮರಾಧೀಶ ನತಪದ ತಾಮರಸ ಘನ ವಿಪುಳ ನಿರ್ಮಲ ರಾಮ ಅನುಪಮ ಮಹಿಮ ಸನ್ಮುನಿ ವಿನುತ ಜಗಭರಿತ ಶ್ರೀಮದ್ ಊರ್ಜಿತ ಧಾಮ ಸುದಯಾನಾಮ ಆಹವ ಭೀಮ ರಘುಕುಲ ರಾಮ ರಕ್ಷಿಸು ಒಲಿದು ಗದುಗಿನ ವೀರನಾರಾಯಣ. ನಿನ್ನೆ ದಿವಸ ಈ ತ್ರಿಗುಣಗಳ ಬಗ್ಗೆ ನೋಡ್ತಾ ಅವು ಏನೇನು ಗಲಾಟೆ ಎಬ್ಬಿಸ್ತವೆ ಅನ್ನೋದನ್ನು ವಿಚಾರ ಮಾಡ್ತಾ ಇದ್ವಿ. ಕೊನೆ ಘಳಿಗೆಯಲ್ಲಿ ನಿನ್ನೆ ವಿಚಾರ ಮಾಡ್ತಾ ಈ ಗುಣದ ಲಕ್ಷಣಗಳನ್ನು ವಿಚಾರ ಮಾಡ್ತಾ ಇದ್ವಿ. ನಾನು ಎರಡು ಮೂರು ದೃಷ್ಟಿಯಿಂದ ಮನೆಗೆ ಹೋಗ್ತಾ ವಿಚಾರ ಮಾಡ್ಕೊಂಡು ಹೋದೆ. ಒಬ್ಬ ವಿಜ್ಞಾನಿದ ವಿದ್ಯಾರ್ಥಿಯಾಗಿ, ಒಬ್ಬ ಸಮಾಜಶಾಸ್ತ್ರದ ವಿದ್ಯಾರ್ಥಿಯಾಗಿ, ಒಬ್ಬ ಮನಃಶಾಸ್ತ್ರಜ್ಞನಾಗಿ ಅದನ್ನು ಹೇಗೆ ನೋಡಬಹುದು? ಎಷ್ಟು ಅದ್ಭುತವಾದ ವಿವರಣೆ ಕೊಟ್ಟಿದ್ದಾರೆ ಗುಣದ್ದು ಅಂತಂದರೆ, ಬಹುಶಃ ನಾನು ಈ ವ್ಯಾಖ್ಯಾನ ಎಲ್ಲೂ ಕೇಳಿರಲಿಲ್ಲ, ಎಷ್ಟು ಚೆನ್ನಾಗಿ ವಿವರಣೆ ಮಾಡಿರೋದು ಕೇಳಿರಲಿಲ್ಲ. ಗುಣ ಸದ್ವಿತೀಯವಾದದ್ದು ಅಂತ ನಿನ್ನೆ ಹೇಳಿದ್ವಿ. ಅಂದರೆ ಮತ್ತೊಂದು ಪ್ರತಿಯೋಗಿ ಜೊತೆಗೆ ಇಲ್ಲದ ಹೊರತು, ಮತ್ತೊಂದು ಕೌಂಟರ್ ಪಾರ್ಟ್ ಇಲ್ಲದ ಹೊರತು ಗುಣವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಒಂದು ಸುಂದರವಾದದ್ದು, ಅದು ತುಂಬ ಚೆನ್ನಾಗಿದೆ ಅಂದರೆ ನೋಡುವ ಕಣ್ಣಿರಬೇಕು ಅಂತ. ನೋಡುವ ಕಣ್ಣಿಲ್ಲದೆ ಹೋದರೆ ಅದಕ್ಕೆ ಗೊತ್ತಾಗೋದು ಹೇಗೆ? ತುಂಬ ಸಿಹಿಯಾಗಿದೆ ಅಂದಾಗ ಅದು ನಾನು ಟೇಸ್ಟ್ ಮಾಡಿ ನೋಡಿರ್ಬೇಕು ಅದನ್ನು. ಯಾವುದೋ ಒಂದು ವಸ್ತು ಕೆಲಸ ಮಾಡ್ತಾರೆ, ತುಂಬ ಕಷ್ಟಪಡ್ತಾರೆ ಅವರು ಅಂತ ಹೇಳಿದಾಗ ಅದಕ್ಕೆ ಅದು ನೋಡಿದವ್ರೊಬ್ಬರು ಇರಬೇಕು, ಕಂಡವರೊಬ್ಬರು ಇರಬೇಕು. ಗುಣಕ್ಕೆ ತನ್ನಷ್ಟಕ್ಕೆ ತಾನೇ ಹೇಳೋಕ್ಕಾಗೋದಿಲ್ಲ. ಅದಕ್ಕೊಂದು ಸದ್ವಿತೀಯವಾದದ್ದು ಅಂತ. ಅದ್ವಿತೀಯವಾದದ್ದು ಒಂದೇ ಒಂದು, ಅದು ಬ್ರಹ್ಮ. ಅದ್ವಿತೀಯವಾದದ್ದು ಬ್ರಹ್ಮ, ಸದ್ವಿತೀಯವಾದದ್ದು ಗುಣ ಅಂತ. ಈ ಗುಣದಿಂದ ಜಗತ್ತು, ಜಗತ್ತಾಗೋದೇ ಗುಣದಿಂದ. ಈ ತ್ರಿಗುಣಗಳಿಲ್ಲದೆ ಹೋದರೆ ಜಗತ್ತಾಗೋದಿಲ್ಲ ಅಂತ ಮುಂದಿನ ಅಧ್ಯಾಯಕ್ಕೆ ಬಂದ ತುಂಬ ಚೆನ್ನಾಗಿ ಬರುತ್ತೆ ಅದು. ಈ ಜಗತ್ತಾದ್ರಿಂದ ಅದರಿಂದ ಸಂಸಾರ ಬಂತು. ನೋಡಿ, ಗುಣಗಳಿಂದ ಜಗತ್ತು, ಜಗತ್ತಿನಿಂದ ಸಂಸಾರ. ಎಲ್ಲಿವರೆಗೆ ಗುಣಗಳು ಉಂಟೋ ಅಲ್ಲಿವರೆಗೂ ಪ್ರಪಂಚ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಒಂದು ಚರ್ಚೆ ಬರುತ್ತೆ. ಮನುಷ್ಯನ ಆಳದಿಂದ ಬಂದಂತಹ ಈ ಗುಣವನ್ನು ಅಂತರ್ವಾಸನೆ ಅಂತ ಕೆಲವರು ಕರೀತಾರೆ, ಕೆಲವರು ಪೂರ್ವ ವಾಸನೆ ಅಂತ ಕರೀತಾರೆ. ಯಾವುದು ಹುಟ್ಟ ನನ್ನ ಜೊತೆಗೆ ಬಂದಿದೆಯೋ, ನಾನು ಗಳಿಸಿದ್ದಲ್ಲ, ನಾನು ಹುಟ್ಟಿದಾಗ ನನ್ನ ಕ್ಷಣಕ್ಕೆ ನನ್ನ ಜೊತೆಗೆ ಬಂದಂಥದ್ದು ಅದು ಪೂರ್ವ ವಾಸನೆ ಅಥವಾ ಅಂತರ್ವಾಸನೆ ಅಂತ ಕರಿತೇವೆ. ಅದನ್ನು ಡಿವಿಜಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಇಂಗ್ಲೀಷಲ್ಲಿ ಇದಕ್ಕೆ ಕ್ವಾಲಿಟಿ ಅನ್ಬೋದೇನೋ, ಅಥವಾ ಇನ್ನೂ ಸರಿಯಾಗಿ ಹೇಳೋದಾದರೆ ಪ್ರೊಪೆನ್ಸಿಟಿ ಅನ್ಬೋದು ಅಂತ. ಮನುಷ್ಯನ ಪ್ರೊಪೆನ್ಸಿಟಿ, ಸಾಧ್ಯತೆ ಏನೇನಿದೆ ಅಂತ. ಅವನು ಮನುಷ್ಯನ ಗುಣ ಕ್ವಾಲಿಟಿ ಅಂತ ಹೇಳ್ತಾ ಹೇಳ್ತಾರೆ. ಮನುಷ್ಯ ಜೀವ ಭೂಮಿಗೆ ಬಂದ ತಕ್ಷಣ ನನಗೆ ನನ್ನ ಗುಣ ಏನು ಅಂತ ಗೊತ್ತಿಲ್ಲ. ನನ್ನ ಗುಣ ಯಾವುದು? ಹಾಗಾದರೆ ಇವತ್ತೇ ಕ್ಷಣಕ್ಕೆ ಭೂಮಿ ಮೇಲೆ ಬಂದಂಥ ಮಗುವಿನ ಗುಣ ಯಾವುದು ಅಂತ. ಆ ಮಗುವಿನ ಗುಣ ಇದೆಯಲ್ಲ, ಆ ಗುಣ ಎಲ್ಲಿದ್ದು ಬಂತು ಅಂತಂದರೆ ಎಷ್ಟು ಜನ್ಮ ಜನ್ಮಗಳಲ್ಲಿ ದಾಟಿ ಬಂದಿದೆಯೋ ಬಂದಿದೆ ಜೀವ ಅದು. ಅಷ್ಟು ಜನ್ಮಗಳನ್ನು ದಾಟಿ ಬಂದಾಗ ಪ್ರತಿಯೊಂದು ಜನ್ಮದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರಬಹುದು, ಕೆಟ್ಟ ಕೆಲಸವನ್ನು ಮಾಡಿರಬಹುದು. ಒಳ್ಳೆಯ ಕೆಲಸವನ್ನು ಮಾಡಿದ ಪುಣ್ಯ ಸಂಪಾದನೆ ಮಾಡಿಕೊಂಡಿದೆ, ಏನೋ ತಪ್ಪು ಕೆಲಸ ಆದಾಗ ಅದರ ಪಾಪ ಸಂಪಾದನೆಯೂ ಆಗಿದೆ. ಅದು ಎಷ್ಟು ಕೂಡ ಏನೇನು ಆಗಿದೆಯೋ ನಮ್ಮ ಅಕೌಂಟಿಗೆ ಬಂದಿರೋದು ಈ ಜನ್ಮಕ್ಕೆ ಬಂದಿದೆ. ಹೊಸ ಅಕೌಂಟ್ ಶುರು ಮಾಡುವಾಗ ಅದೆಲ್ಲ ನನ್ನ ಹಿಂದೆ ಇದೆ, ಬ್ಯಾಕ್ಲಾಗ್. ಅದಕ್ಕೆ ಹೇಳ್ತಾರೆ, ಈ ಅಂತರಂಗ ವಾಸನೆ ಅಥವಾ ಪೂರ್ವ ವಾಸನೆ ಅಂತೇನು ಬಂದಿದೆಯಲ್ಲ, ಇದೆಲ್ಲ ನಾನು ಹಿಂದೆ ಮಾಡಿದಂಥ ಕೆಲಸ. ಇದರಿಂದ ಎರಡು ಕೆಲಸ ಆಗ್ತದೆ ಅಂತ. ನನಗೆ ತುಂಬ ಪ್ರಿಯವಾದಂಥ ಅಂಶ ಇದೆ ಈ ಅಧ್ಯಾಯದಲ್ಲಿ. ಇದರಿಂದ ಎರಡು ಕೆಲಸ ಆಗ್ತದೆ ಅಂತ ಡಿ ವಿ ಜಿ ಹೆಸರು ಕೊಡೋದು. ಅದಕ್ಕೆ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ, ಒಂದು ಪ್ರಾಚೀನ ಕ್ಷಯ ಅಥವಾ ಪ್ರಾಚೀನ ವಾಸನಾಕ್ಷಯ ಅಂತ ಕರಿಬೋದು, ಇನ್ನೊಂದನ್ನು ಭವಿಷ್ಯದ ಅಂಕುರ ಅಂತ ಕರೀತಾರೆ. ಸ್ವಲ್ಪ ಅರ್ಥ ಮಾಡ್ಕೊಂಡು, ಭಾಳ ಚೆನ್ನಾಗಿರುವಂಥದ್ದು. ನಾನು ಮೊನ್ನೆ ಹೇಳಿದ ಹಾಗೆ ಹನ್ನೆರಡನೇ ಅಧ್ಯಾಯ ದಾಟಿದ ಮೇಲೆ 13-18 ಸ್ವಲ್ಪ ಜ್ಞಾನ ಪ್ರಧಾನವಾಗಿರುವಂಥ ಅಧ್ಯಾಯಗಳಾದ್ದರಿಂದ ಅವು ಸ್ವಲ್ಪ ನಮ್ಮ ಶಿಕ್ಷಣವನ್ನು ಮತ್ತು ತಾಳ್ಮೆಯನ್ನು ಸಂಯಮವನ್ನು ಅಪೇಕ್ಷಿಸ್ತವೆ. ಸ್ವಲ್ಪ ಆಳಕ್ಕೆ ಹೋದಾಗ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ಫೀಲ್ ಮಾಡ್ಕೊಳ್ಳೋಣ. ಈ ಪ್ರಾಚೀನ ವಾಸನಾಕ್ಷಯ ಮತ್ತು ಭವಿಷ್ಯದ ಅಂಕುರ ಅಂದ್ರೇನು ಅಂತ. ಈ ನಮ್ಮ ಸಹಜ ಗುಣ ಅಂತ ಹೇಳಿದ್ನಲ್ಲ, ಮಗು ಹುಟ್ಟಿದಾಗ ಬಂದಿರುವಂಥ ಸಹಜ ಗುಣ, ಎಷ್ಟೋ ಒಂದು ನನ್ನಲ್ಲಿ ಒಂದು ವಾಸನೆ ಇದೆ, ನಂದು ಹಿಂದಿನ ಜನ್ಮಗಳ ವಾಸನೆ ನನ್ನ ಹತ್ರ ಇದೆ. ಈ ಜನ್ಮದಲ್ಲಿ ಬಂದುಬಿಟ್ಟಿದ್ದೇನೆ, ಅದೇನಂತ ಗೊತ್ತಿಲ್ಲ ನನಗೆ. ನಾನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದರೆ, ಸತ್ವಗುಣ ಪ್ರಧಾನವಾಗಿ ಬರ್ತಾ ಇದ್ದರೆ ನನ್ನೊಳಗೆ ಏನಾಗ್ತದೆ ಅಂದರೆ, ಆ ವಾಸನೆ ಗಂಟಿದೆಯಲ್ಲ,
ಅದು ಕರೆಕ್ಟಾಗಿ ಹೋಗ್ತದೆ. ಇದೊಂದು ರೀತಿ ಬ್ಯಾಂಕಿನ ಸಾಲ ತಗೊಂಡ ಹಾಗೆ ಅಂತ. ದೊಡ್ಡ ಸಾಲ ತಗೊಂಡ ಮೇಲೆ ತೀರಿಸ್ಬೇಕು. ಅದಕ್ಕೆ ಹೇಳ್ತಾರೆ ಹಿರಿಯರು, ಹಳೆ ಸಾಲ ತೀರಿಸು, ಹೊಸ ಸಾಲ ಮಾಡಬೇಡ ಅಂತ. ಹಳೆ ಸಾಲ ತೀರಿಸು, ಹೊಸ ಸಾಲ ಮಾಡಬೇಡ ಅಂತ. ಇದಾಗ್ತಿರೋದು ಅದು ಅಂತ ಡಿ ವಿ ಜಿ ಎಸ್ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಈಗ ನೋಡಿ, ಹಳೆ ಸಾಲ ಇದೆ, ವಾಸನೆ ನನ್ನ ಮೇಲೆ ಒಂದು ದೊಡ್ಡ ಗಂಟಿದೆ, ಅದನ್ನು ಕರಗಿಸ್ಬೇಕು. ಅದನ್ನು ಕರಗಿಸ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕು. ಈ ಜೀವನಕ್ಕೆ ಬಂದುಬಿಟ್ಟಿದ್ದೀನಿ ನಾನು, ಹಿಂದಿಂದ ಏನಿದೆಯೋ ಗೊತ್ತಿಲ್ಲ, ಮುಂದೆ ಏನಾಗ್ತೀನೋ ಗೊತ್ತಿಲ್ಲ, ಆದರೆ ಮುಂದೆ ಆಗೋದಕ್ಕೆ ಸೂಚ್ಯವಾಗಿ ನಾನು ಏನು ಮಾಡಬೇಕಿಲ್ಲಿ ಅಂತ. ನಾನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದರೆ ಪುನಃ ಜನಸಂಪರ್ಕ ಬಂದಿದೆ, ಅವರೊತ್ತಿಗಿದ್ದಾಗ ಜೀವನದಲ್ಲಿದ್ದ ಒಳ್ಳೆಯದು ಕೆಟ್ಟದೂ ಆಗ್ತದೆ. ಆದಷ್ಟು ಮನಸ್ಸಿಟ್ಟು ಸತ್ವಗುಣಗಳ ಕೆಲಸಗಳನ್ನು ಮಾಡ್ತಾ ಇದ್ದರೆ ಹಳೆ ವಾಸನೆ ಕರಗುತ್ತೆ, ಅದು ವಾಸನಾಕ್ಷಯ, ಪ್ರಾಚೀನ ವಾಸನಾಕ್ಷಯ ಆಗ್ತದೆ. ಮತ್ತು ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಮುಂದಿನ ಜನ್ಮಕ್ಕೆ ಒಳ್ಳೇದಾಗತ್ತಲ್ಲ, ಮುಂದಿನ ಜನ್ಮಕ್ಕೆ ಒಳ್ಳೇದಾಗ್ತದೆ. ಯಾಕಂದರೆ ಈ ಕ್ಷಯ ಕರಿದು ವಾಸನೆ ಕರಿಗೆ ಹೋಗಿ ಒಳ್ಳೆಯ ವಿಷಯ ಆಗೋದ್ರಿಂದ ನನ್ನ ಮುಂದಿನ ಜನ್ಮಕ್ಕೆ ಒಳ್ಳೇದಾಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ, ಈ ಜನ್ಮದ ಒಳ್ಳೆಯ ಸಂಸ್ಕಾರಗಳಿಂದ ಹಿಂದಿನ ಕಿಲುಬನ್ನು ತೆಗಿಬಹುದು ಅಂತ. ಹಿಂದಿನ ಕಿಲುಬನ್ನು ತೆಗಿಬಹುದು, ಮತ್ತು ಮುಂದಿನ ಜನ್ಮಕ್ಕೆ ಒಳ್ಳೆಯ ಒಂದು ಭವಿಷ್ಯದ ಅಂಕುರವನ್ನು ಹಾಕಬಹುದು. ಒಂದು ಉದಾಹರಣೆ ಕೊಡ್ತಾರೆ. ಒಂದು ಮನೆ ಕಲ್ಪನೆ ಮಾಡಿಕೊಳ್ಳಿ, ಎಷ್ಟೋ ವರ್ಷ ಯೂಸ್ ಮಾಡಿಲ್ಲ, ಅದನ್ನು ಬಳಸಿಲ್ಲ. ಕೆಲವೊಂದ್ಸಲ ಹೇಳೋದುಂಟು, ಮನೆ ಮಾಲೀಕರು ಬಾಡಿಗೆ ಕೊಟ್ಟಾಗ, 5 ವರ್ಷ ಮನೆ ಬಾಡಿಗೆ ಕೊಟ್ಟಿದ್ವಿ ಸ್ವಾಮಿ, ವಾಪಸ್ ಹೋಗಿ ನೋಡಿದರೆ 50 ವರ್ಷ ಕಸ ಗುಡಿಸಿಲ್ಲ ಅನಿಸುತ್ತೆ, ಹಾಗಾಗ್ಬಿಟ್ಟಿದೆ ಮನೆ, ಅದು ಕೊಳಕಾಗಿ ಹೋಗಿದೆ ಅಂತ ಹೇಳ್ತೀವಿ. ಆಮೇಲೆ ಅಲ್ಲಿ ಇದ್ದವ್ರನ್ನ ಕೇಳಿ, ದಿನ ತೊಳೆದು ತೊಳೆದು ಸಾಕಾಗಿ ಹೋಗಿದೆ ಸರ್, ಅದು ಎಷ್ಟು ಪದರುಗಳು ಹೊಲಿಸಿದೆಯೋ ಅದರಲ್ಲಿ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಮಾತಾಡ್ತೀವಲ್ಲ ನೋಡಿ, ಒಂದು ಮನೆ ನೆಲ ಗಾಜೆ ಇಷ್ಟು ಕೊಳಕಿರಬೇಕಾದ್ರೆ ಇಷ್ಟು ಜನ್ಮಗಳಿಂದ ಬಂದಂತಹ ನಮ್ಮ ಜೀವಕ್ಕೆ ಅದೆಷ್ಟು ಲೇಯರ್ ಕೂತಿರಬೇಕು, ಪದರುಗಳು ಕೂತಿರಬೇಕು ಅಂತ. ಅದಕ್ಕೆ ಹೇಳ್ತಾರೆ ಅವರು, ಒಂದು ಮನೆ ಉಪಯೋಗಿಸ್ದೆ ಎಷ್ಟು ವರ್ಷ ಬಿಟ್ಟರೆ ಅದನ್ನು ಉಜ್ಜಿ ಉಜ್ಜಿ ತೆಗಿಬೇಕು. ಹೇಳ್ತಾ ಇರ್ತಾರೆ, 3 ತಿಂಗಳಿಂದ ದಿನ ಉಜ್ಜುತ್ತಾ ಇದ್ದೀನಿ, ಪದರ ಪದರಾಗಿ ಹೋಗ್ತಾ ಇದೆ ಅದು. ಅವಾಗ ಏನು ಮಾಡಬೇಕು, ಹಳೆ ಪದರುಗಳು ಹೋಗಬೇಕು, ಹೊಸ ಪದರು ಬರೋದಂಗೆ ನೋಡ್ಕೊಳ್ಬೇಕು. ನಾನು ನೆನಪಿದೆ, ನಾವು ಸಣ್ಣವರಿದ್ದಾಗ, ತಮಗೆಲ್ಲ ಅನುಭವ ಇರ್ಬೋದು, ಲೈಟ್ ಇಲ್ಲದೆ ಇದ್ದಾಗ, ಲೈಟ್ ಇರಲಿಲ್ಲ ನಾವು ಸಣ್ಣ ಹುಡುಗರಾಗಿದ್ದಾಗ, ಈ ಕಂದೀಲು ಬರೋದು, ಕಂದೀಲಿಗೆ ಒಂದು ಪಾವು ಅಂತ ಇರ್ತಿತ್ತು, ಅದು ಕಾಜು, ಕಾಜಿನ ಮೇಲೆ ಬುಡ್ಡಿ ಇರುತ್ತಲ್ಲ, ಅದಕ್ಕೆ ಪಾವು ಅಂತಿದ್ವಿ, ಮರಾಠಿ ವದಾನ ಏನೋ ಗೊತ್ತಿಲ್ಲ ನನಗೆ. ಅದನ್ನು ದಿನ ಕ್ಲೀನ್ ಮಾಡೋದು ಹೇಗಪ್ಪ ಅಂದರೆ, ಒಳಗಡೆ ರಂಗೋಲಿ ಹಾಕಿ, ಬಟ್ಟೆ ಹಾಕಿ, ಉಜ್ಜಿ ಉಜ್ಜಿ ಕ್ಲೀನ್ ಮಾಡೋದು ಅದನ್ನು. ನಮ್ಮ ರಸ್ತೆ ಪಕ್ಕದಲ್ಲೂ ಹಾಗೆ ಇರೋದು, ದೀಪ ರಸ್ತೆ ದೀಪದಲ್ಲೂ ಹಾಗೇನೆ, ಸಾಯಂಕಾಲ ಮನುಷ್ಯ ಬಂದು ಏಣಿ ಇಟ್ಕೊಂಡು ಅದ ಮೇಲಿನ ಕಾಜ್ ತೆಗೆದು ಒರೆಸಿ ಬಟ್ಟೆಯಿಂದ ಕ್ಲೀನ್ ಮಾಡಿ ಮತ್ತೆ ಮುಚ್ಚಿ ಹೋಗೋನು. ಒಳಗಡೆ ಸೀಮೆಎಣ್ಣೆ ದೀಪ ಅಲ್ವಾ ಅದು, ಹೊಗೆ ಬರೋದು ಮರದ ಹೊತ್ತಿಗೆ. ಅವನು 2 ದಿವಸ ಕ್ಲೀನ್ ಮಾಡದೆ ಹೋದರೆ, ಸ್ವಚ್ಛ ಮಾಡದೆ ಹೋದರೆ ಬೆಳಕೇ ಬರ್ತಿರಲಿಲ್ಲ. ಅದಕ್ಕೆ ಹೇಳೋದು, ಕ್ಲೀನ್ ಮಾಡುವಾಗ 2 ಕಾರಣ, ಒಂದು ಹಳೆಯದಾದಂಥ ಹೊಲಸೆಲ್ಲ ಹೋಗಲಿ, ಇನ್ನು ಹೊಸದು ಬರಬಾರ್ದು ಅಂತ ಅವ್ರು ಹೇಳ್ತಾರೆ, ಇದು ನಮ್ಮ ಜೀವನದಲ್ಲಿ ಮಾಡಬೇಕಾದ್ದು ಅಂತ. 2 ಕೆಲಸ ದಿನನಿತ್ಯ ಮಾಡಬೇಕಾದ್ದು ಅಂದರೆ, ತೊಳೆ ತೊಳೆದು ಹಿಂದಿನ ಜಿಡ್ಡು ಹೋಗಿಸ್ಬೇಕು, ಹೊಸ ಜಿಡ್ಡು ಕೂಡದ ಹಾಗೆ ನೋಡ್ಕೊಳ್ಬೇಕು ಅಂತ. ಮತ್ತಿನ್ನೊಂದು, ಈ ಗುಣಗಳು ಕೇವಲ 3 ಅಂತ ಹೇಳಿದ್ವಿ ನಾವು, ಸತ್ವ ರಜಸ್ಸು ತಮಸ್ಸು ಅಂತ. ಅವು ಸುಮ್ಮನೆ ತರ್ಕಕ್ಕೆ 3, ಲೆಕ್ಕಕ್ಕೆ 3, ಅವೆಂದೂ 3 ಪ್ರತ್ಯೇಕವಾಗಿ ಸಿಕ್ಕೋದೇ ಇಲ್ಲ, ಅವೆಲ್ಲ ಒಂದಕ್ಕೊಂದು ಬೆರೆತು ವಿಶೇಷವಾಗಿ ಬಿಟ್ಟಿವೆ. ಅವು ಯಾವ್ಯಾವ ಪ್ರಮಾಣದಲ್ಲಿ ಬೆರೆತಿದೆಯೋ, ಎಷ್ಟು ಜನ ಇದ್ದೇವೋ ಭೂಮಿ ಮೇಲೆ, ಅಷ್ಟು ಥರದ ಮಿಶ್ರಣ ಇದೆ, ಲಕ್ಷಾಂತರ ಮಿಶ್ರಣ. ಅದಕ್ಕೆ ಹೇಳ್ತಾರೆ, ಎಷ್ಟು ಜೀವನ ಇದೆಯೋ ಅಷ್ಟು ಬೆರಕೆ ಇದೆ ಅಂತ. ಡಿ ವಿ ಜಿ ಮಾತನ್ನೇ ಕೇಳಬೇಕು, ಅದಕ್ಕಿಂತ ಚೆನ್ನಾಗಿ ಹೇಳೋಕ್ಕಾಗೋದಿಲ್ಲ. ಅವ್ರ ಮಾತನ್ನು ಎಷ್ಟು ತಮಾಷೆಯಾಗಿ ಬರೆದಿದ್ದಾರೆ ಅಂತಂದರೆ, ಬೆರಕೆಯಲ್ಲದೆ ಸಿಗದೇ ಇರೋದು ಅಂತ. ಬೆಂಗಳೂರಿನ ವಾತಾವರಣದಲ್ಲಿ ಬರೀ ಗಾಳಿ ಎಲ್ಲಿದೆ, ಇದು ಡಿ ವಿ ಜಿ ಆವಾಗ ಬರೆದದ್ದು, ಈಗ ನೋಡಿದರೆ ಇನ್ನೇನು ಬರೀತಿದ್ರು. ಬೆಂಗಳೂರಿನ ವಾತಾವರಣದಲ್ಲಿ ಬರೀ ಗಾಳಿ ಎಲ್ಲಿದೆ, ಅದರಲ್ಲೂ ಬಸ್ ರಸ್ತೆಗಳಲ್ಲಿ ಚತುರ್ದ್ರವ್ಯಗಳು ಏಕವಾಗಿ ನೆರೆದಿರುತ್ತವೆ. ಅವ್ರ ಮಾತು ಎಷ್ಟು ಚೆನ್ನಾಗಿದೆ, ಸೆನ್ಸ್ ಆಫ್ ಹ್ಯೂಮರ್ ನೋಡಿ. ಚತುರ್ದ್ರವ್ಯಗಳು ಏಕವಾಗಿ ನೆರೆದಿರುತ್ತವೆ. ಬಸ್ಸಿನ ಮುಖದಿಂದ ಕಟಕಟಾಯಿತ, ಬಸ್ಸಿನ ಮುಖದಿಂದ ಕಟಕಟಾಯಿತ, ಶರೀರ ಮಧ್ಯದಿಂದ ರಸ್ತೆಯ ಧೂಳು, ಪೃಷ್ಠಭಾಗದಿಂದ ಡೀಸೆಲ್ ಧೂಮ, ಅದರೊಡನೆ ಘಾಟಾದ ಪರಿಮಳ, ಈ 4 ಯಾವಾಗಲೂ ಜೊತೆ ಜೊತೆಯಾಗಿರುತ್ತವೆ. ಅವ್ರ ಮಾತು ನೋಡಿ, 4 ಹೇಗೆ ಜೊತೆಯಾಗಿರುತ್ತದೆ ಅಂತ. ಅವ್ರು ಮಾತಾಡು ಬರೆಯೋ ಭಾಷೆ, ಆ ಬಸ್ಸಿನ ಇಂಜಿನ್ ಸಪ್ಪಳ ಇರುತ್ತಲ್ಲ ಮುಂದೆ, ಅದಕ್ಕೆ ಅವ್ರು ಹೇಳೋದು ಬಸ್ಸಿನ ಮುಖದಿಂದ ಕಟಕಟಾಯಿತ, ಕಟಕಟಕಟ ಅಂತ ಸಪ್ಪಳ ಬರ್ತಾ ಇದೆ ವಿಪರೀತ, ಶರೀರ ಮಧ್ಯದಿಂದ ಬಸ್ಸಿನ ಧೂಳು, ಪೃಷ್ಠಭಾಗದಿಂದ ಡೀಸೆಲ್ ಧೂಮ, ಹಿಂದಿದ್ದರೆ ದೇವರೇ ಪಾರು ಮಾಡಬೇಕು,
ಅದರೊಡನೆ ಘಾಟಾದ ಪರಿಮಳ. ಈ ನಾಲ್ಕು ಯಾವಾಗಲೂ ಜೊತೆ ಜೊತೆಯಾಗಿರುತ್ತವೆ ಅಂತ ಹೇಳಿಬಿಟ್ಟು ಒಂದೊಂದು ಬಿಟ್ಟು ಇನ್ನೊಂದಿಲ್ಲ, ನಮ್ಮ ತ್ರಿಗುಣಗಳು ಹಾಗೆಯೇ ಸರ್ವದಾ ಸಹಸಂಚಾರಿಗಳು ಅಂತ. ಇದು ಹಾಲ್ಮಾರ್ಕ್ ಆಫ್ ಎ ಜೀನಿಯಸ್ ಅಂತ ಹೇಳೋದು. ಒಂದು ನಮ್ಮ ಸುತ್ತಮುತ್ತ ಆಗ್ತಿರುವಂತಹ ಘಟನೆ ಅಂತ ತಗೊಂಡು ಟಕ್ ಅಂತ ಮೇಲಕ್ಕೆ ಹೋಗ್ಬಿಡ್ತಾರಲ್ಲ ಒಂದೇ ಸಲ ಅಧ್ಯಾತ್ಮಕ್ಕೆ, ಇದು ಜೀನಿಯಸ್ ಲಕ್ಷಣ ಅಂತ. ಅವು ನಾಲ್ಕು ಹೇಗೆ ಜೊತೆ ಜೊತೆಯಾಗಿರ್ತವೆ ಅಂತ ಹೇಳ್ತಾ, ನಮ್ಮ ತ್ರಿಗುಣಗಳು ಹಾಗೇನೆ ಸರ್ವದಾ ಸಹಸಂಚಾರಿಗಳು ಅಂತ. ಎಷ್ಟು ಜೀವಗಳೋ ಅಷ್ಟು ಬೆರಕೆಗಳು, ಅನಂತ ಜೀವಗಳಿದ್ದರೆ ಅನಂತ ಗುಣಮಿಶ್ರಣಗಳು, ಅಷ್ಟು ಗುಣಮಿಶ್ರಗಳು ನಮ್ಮಲ್ಲಿದೆ. ತ್ರಿಗುಣಗಳು ಶುದ್ಧವಾಗಿದ್ದಾಗ ಯಾವ ಕೆಲಸವೂ ಆಗೋದಿಲ್ಲ ಅಂತ ಒಂದು ಥಿಯರಿ ಇದೆ. ತುಂಬ ಶುದ್ಧವಾಗಿ ತ್ರಿಗುಣಗಳಿದ್ದುಬಿಟ್ರೆ, ಸತ್ವ ರಜಸ್ಸು ತಮಸ್ಸು ಸಪರೇಟ್ ಆಗಿದ್ದುಬಿಟ್ರೆ ಜಗತ್ ಕಾರ್ಯ ನಡೆಯೋದಿಲ್ಲ ಅಂತ ಒಂದು ತೀರ್ಮಾನ. ಅದು ಅಲ್ಲದೇ ಆ ಮೂರು ಸಮ ಪ್ರಮಾಣದಲ್ಲೂ ಇರಬಾರ್ದಂತೆ. ನೋಡಿ ಏನೇನು ಕಂಡೀಷನ್ಸ್ ಇದೆ, ಅವು ಮೂರು ಬೆರೆತಿರಬೇಕು, ಶುದ್ಧವಾಗಿ ಇರಕೂರದು, ಶುದ್ಧವಾಗಿದ್ದರೆ ಪ್ರಪಂಚ ನಡೆಯೋಲ್ಲ. ಮತ್ತು ಅವು ಸಮಸಮವಾಗಿ ಬರೆತಿರಬಾರ್ದು, ಒಂದೇ ಲೆವೆಲಿಗೆ ಇರಬಾರ್ದು, ಅಸಮವಾಗಿ ಬರೆತಿರಬೇಕು. ಇದು ಜಗನ್ ನಿಯಾಮಕ ಅಂತ, ಜಗತ್ತಿನ ನಿಯಮ ಇದು. ಅಂದರೆ ಎರಡು ಕಂಡೀಷನ್ ಬೇಕಾದಂಗೆ ಆಯಿತು ಜಗತ್ತು ನಡಿಬೇಕಾದ್ರೆ. ಒಂದು, ಗುಣಗಳು ಶುದ್ಧವಾಗಿರದೆ ಬೆರೆತೇ ಇರಬೇಕು, ಮೊದಲನೇ ಕಂಡೀಷನ್, ಗುಣಗಳು ಬೆರೆತಿರಬೇಕು. ಎರಡನೇದು, ಅವು ಸಮಸಮವಾಗಿ ಬೆರೆತಿರಕೂಡದು, ವಿಷಮದಲ್ಲಿ ಇರಬೇಕು. ಹೀಗೆ ತ್ರಿಗುಣಗಳ ಅಸಮ ಸಮ್ಮಿಶ್ರಣ ಇದೆಯಲ್ಲ, ಅದೇ ಜಗತ್ತಿನ ನಿಯಮ ಅಂತ. ಇದೆಲ್ಲ ಸರಿ ಸ್ವಾಮಿ, ನಮಗೆ ತೊಂದರೆ, ಈ ಕಂಡೀಷನ್ಸ್ ಹಾಕಿ ನಮಗೆ ಜೀವ ಕೊಟ್ಬಿಟ್ಟಿದ್ದೀರಿ. ಈಗ ಜೀವ ಬಂದ್ಬಿಟ್ಟಿದೆ ನಮ್ಮದು. ಕಂಡೀಷನ್ಸ್ ಏನು? ತ್ರಿಗುಣಗಳನ್ನು ಬಿಡೋ ಹಂಗಿಲ್ಲ, ಅನಿವಾರ್ಯ. ಅವು ಶುದ್ಧವಾಗಿ ಇರೋ ಹಾಗಿಲ್ಲ, ಅಸಮವಾಗಿ ಬೆರೆತಿರಬೇಕು. ಇದೆಲ್ಲ ಇದ್ಮೇಲೆ ನಾನೇನು ಮಾಡೋದು ಹಾಗಾದರೆ, ಮನುಷ್ಯನಿಗೇನು ಗುರಿ ಹಾಗಾದರೆ, ಏನು ಮಾಡೋಕ್ಕೆ ಸಾಧ್ಯ ಮನುಷ್ಯ ಇದರೊಳಗೆ ಅಂತಂದಾಗ, ಅವರು ಕೃಷ್ಣ ಉತ್ತರ ಕೊಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಸತ್ವ ಒಳ್ಳೆಯದು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿದೆ, ಸತ್ವ ಒಳ್ಳೆಯದು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿದೆ. ಸರಿಯಾದ ಹದದಲ್ಲಿದ್ದರೆ, ಪ್ರಮಾಣದಲ್ಲಿದ್ದರೆ, ರಜಸ್ಸು ತಮಸ್ಸು ಕೂಡ ಕೆಟ್ಟದು ಅಲ್ಲ ಅಂತ ಗೊತ್ತಿದೆ ಅವನಿಗೆ. ಸತ್ವಗುಣ ಒಳ್ಳೆಯದೇ, ರಜಸ್ಸು ತಮಸ್ಸು ಕೂಡ ಸರಿಯಾದ ಪ್ರಮಾಣದಲ್ಲಿದ್ದರೆ, ಹದದಲ್ಲಿದ್ದರೆ ಅದು ಕೆಟ್ಟದಲ್ಲ ಅಂತೂ ಕೂಡ ಗೊತ್ತಿದೆ ಅವನಿಗೆ. ಮೂರು ಅನಿವಾರ್ಯ ಅಂತೂ ಗೊತ್ತಿದೆ. ಆದ್ದರಿಂದ ಅವನೇನು ಮಾಡಬೇಕು? ಸತ್ವಗುಣ ಹೆಚ್ಚು ಅಪೇಕ್ಷಣೀಯವಾದ್ದರಿಂದ, ಸತ್ವಗುಣ ಹೆಚ್ಚು ಒಳ್ಳೆಯದು ಅಂತ ಗೊತ್ತಿರೋದ್ರಿಂದ, ತನ್ನ ವಿವೇಕ ಗುಣದಿಂದ ತನ್ನಲ್ಲಿರುವಂಥ ಸತ್ವಗುಣವನ್ನು ನಿಧಾನಕ್ಕಾಗಿ ಹೆಚ್ಚು ಮಾಡ್ತಾ ಬರಬೇಕು. ಅಷ್ಟೇ ಅವನ ಕೈಲಿರುವಂಥ ಸ್ವಾತಂತ್ರ್ಯ ಮತ್ತು ಶಕ್ತಿ. ಮನುಷ್ಯನ ಕೈ ಸ್ವಾತಂತ್ರ್ಯ ಶಕ್ತಿ ಅಂದರೆ, ತನ್ನ ಶಕ್ತಿಯಿಂದ ವಿವೇಕದಿಂದ ಎಷ್ಟು ಸಾಧ್ಯ ಇದೆಯೋ, ತನ್ನ ಪ್ರಯತ್ನದಿಂದ ಸತ್ವಗುಣವನ್ನು ಹೆಚ್ಚೆಚ್ಚು ಮಾಡ್ತಾ ಬರಬೇಕು. ಅದರ ಜೊತೆಗೆ ತಾನು ಸಮಾಜಮುಖವಾಗಿ ಕೆಲಸ ಮಾಡುವಾಗ ತನ್ನ ಸತ್ವವನ್ನು ಹೆಚ್ಚು ಮಾಡ್ಕೊಳ್ಳೋದಲ್ಲದೆ, ಆದಷ್ಟು ತಮಸ್ಸು ಕಮ್ಮಿಯಾಗಿ ರಜಸ್ಸು ಸೇರ್ಕೊಳ್ಳೋ ಹಾಗೆ ಮಾಡ್ಕೊಳ್ಬೇಕು. ರಜಸ್ಸು ಯಾಕೆ ಬೇಕು ಅಂತ ಹೇಳ್ತೇನೆ. ತಮಸ್ಸು ಕಮ್ಮಿ ಆದಷ್ಟು ಒಳ್ಳೆಯದು, ರಜಸ್ಸು ಸ್ವಲ್ಪ ಇದ್ದರೂ ಅಡ್ಡಿ ಇಲ್ಲ. ತಮಸ್ಸು ಪೂರ್ತಿ ಕಮ್ಮಿ ಆಗಬೇಕು. ನಾನು ವ್ಯಕ್ತಿ ರೂಪದಲ್ಲಿದ್ದಾಗ ಸತ್ವಗುಣ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಸಮಾಜಮುಖವಾಗಿದ್ದಾಗ ತಮಸ್ಸನ್ನು ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇಷ್ಟು ಸ್ವಾತಂತ್ರ್ಯ ಮನುಷ್ಯನಿಗಿದೆ ಅಂಥೇಳಿ, ಶುದ್ಧ ಸತ್ವದಿಂದ ವ್ಯವಹಾರದಲ್ಲಿ ಏನನ್ನೂ ಸಾಧಿಸಲಾಗದು ಅಂತ ಮಾತು ಬರ್ತದೆ. ಇದು ಬೃಹದಾರಣ್ಯಕದ ಮಾತು, ಹೇಳ್ತೇನೆ ಅದನ್ನು. ಶುದ್ಧ ಸತ್ವದಿಂದ ಯಾವ ಕೆಲಸವೂ ಆಗೋದಿಲ್ಲ. ಯಾಕೆ? ಒಳ್ಳೆಯ ಸಾಮಾನು ಚೆನ್ನಾಗಿರಲ್ವ? ಶುದ್ಧ ಗುಣ ಬೇಕು ಅಂತ ಅಪೇಕ್ಷೆ ಪಡ್ತೀವಲ್ವ ನಾವು, ಸತ್ವಗುಣ ಒಳ್ಳೆಯದು ಅಂತ. ಅವ್ರು ಹೇಳ್ತಾರೆ, ಬಂಗಾರದ ಒಡವೆ ಮಾಡಬೇಕಾದ್ರೆ ಶುದ್ಧವಾದ ಬಂಗಾರ ಇದ್ದರೆ ಒಡವೆ ಮಾಡೋಕ್ಕಾಗಲ್ಲ, ತುಂಬ ಮೆದು ಅದು, ಆಕಾರ ಕೆಟ್ಟು ಹೋಗುತ್ತೆ. ಅದಕ್ಕೆ ಒಂಚೂರು ತಾಮ್ರ ಸೇರಿಸ್ಬೇಕು, ತಾಮ್ರ ರಜಸ್ಸಿದ್ದ ಹಾಗೆ ಸ್ವಲ್ಪ ಸ್ಥಿರತೆ ಕೊಡುತ್ತದೆ ಬಂಗಾರಕ್ಕೆ. ಆ ಬಂಗಾರಕ್ಕೆ ಸ್ಥಿರತೆ ಬೇಕು, ಒಡವೆ ಮಾಡಬೇಕು ಅಂದರೆ ತಾಮ್ರ ಬೆರೆಸಲೇಬೇಕು. ಆದರೆ ಕೆಲವರು ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ, ಅಕ್ಕಸಾಲಿಗರು ಬಂಗಾರಕ್ಕಿಂತ ತಾಮ್ರ ಜಾಸ್ತಿ ಹಾಕ್ತಾರೆ, ಆಗ ವಸ್ತುವಿನ ಬೆಲೆ ಕೆಡತ್ತೆ ಅಂತ. ಇದು ಭಾಳ ಚೆನ್ನಾಗಿ ಹೇಳ್ತಾರೆ ಡಿವಿಜಿ. ವಸ್ತುವಿನ ಬೆಲೆ ಕೆಡಬಾರ್ದು, ಮೌಲ್ಯ ಕೆಡಬಾರ್ದು. ಅದಕ್ಕೆ ಹೇಳ್ತಾರೆ, ರಜಸ್ಸು ಯಾವಾಗಲೂ ಸತ್ವಕ್ಕೆ ಪರಿಚಾರಕನಾಗೇ ಇರಬೇಕೇ ವಿನಃ ಪ್ರಭು ಆಗಬಾರ್ದು ಅಂತ. ರಜಸ್ಸು ಸತ್ವಕ್ಕೆ ಕಮ್ಮಿಯಾಗಿರಬೇಕು, ರಜಸ್ಸು ಬೇಕು. ಯಾಕೆ ಸತ್ವಗುಣ ಪ್ರಯೋಜನ ಆಗೋದಿಲ್ಲ ಅಂತಂದರೆ, ಯಾರೋ ಹೇಳ್ತಾ ಇದ್ರು, ನಿಮ್ಮ ಪ್ರಿನ್ಸಿಪಾಲ್ರು ಹೇಗಿದ್ದಾರೆ ಕಾಲೇಜಲ್ಲಿ ಅಂತ ಯಾರಿಗೋ ಕೇಳಿದೆ. ಅಯ್ಯೋ ಪಾಪ, ತುಂಬ ಒಳ್ಳೆಯವರು ಸರ್. ಪಾಪ ಯಾಕೆ? ತುಂಬ ಒಳ್ಳೆಯವರು ಪಾಪ, ಅವ್ರಿಗೆ ಮಾತು ಯಾರೂ ಕೇಳಲ್ಲ ಸರ್. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಟೂ ಗುಡ್ ಟು ಬಿ ಇಫೆಕ್ಟಿವ್ ಅಂತ. ಎಷ್ಟು ಒಳ್ಳೆಯವರು ಸರ್, ಹಸು ಅಂತವರು ಸರ್. ಅದಕ್ಕೆ ನಮ್ಮವ್ರು ಬರಬೇಕಾದ ದಾರಿಯಲ್ಲಿ ನೋಡಿದೆ, ಎಷ್ಟು ಒಳ್ಳೆಯವರು ಅಂದರೆ, ನಮ್ಮ ಜನ ಹಸುವನ್ನು ಹಿಂಡ್ಕೊಂಡು ರಸ್ತೆಗೆ ಬಿಡ್ತಾರೆ,
ಪಾಪ ತಪ್ಪದೇ ಸಾಯಂಕಾಲ ಮನೆಗೆ ಹೋಗುತ್ತೆ ಮತ್ತೆ ಹಾಲು ಕೊಡೋದಿಕ್ಕದು. ನಾನೊಂದ್ಸಲ ನನ್ನ ಫ್ರೆಂಡ್ ಅಮೇರಿಕದಿಂದ ಬರಬೇಕಾದ್ರೆ ಏರ್ಪೋರ್ಟಿಂದ ಕರ್ಕೊಂಬರ್ತಾ ಇದ್ದೆ, ರಸ್ತೆ ಮಧ್ಯದಲ್ಲಿ ಒಂದು ಹಸು ಮಲ್ಕೊಂಡಿದೆ, ಬೆಳಗ್ಗೆ 5:30 ಮಲ್ಕೊಂಡಿದೆ. ಯಾರೂ ಎಬ್ಬಿಸೋಲ್ಲ ನಮ್ಮಲ್ಲಿ, ಭಾಳ ಒಳ್ಳೆ ಜನ ನಾವು. ಪಕ್ಕದಲ್ಲಿ ಆಸೆ ಹಿಂಗೆ ಹಿಂಗೆ ಹೋಗ್ತೀವಿ, ಅದು ಅಲ್ಲೇ ಮಲ್ಕೊಂಡಿರುತ್ತೆ. ಅದು ಅವ್ನು ನೋಡಿ ಏನು ಆಶ್ಚರ್ಯ ಆಗಿಬಿಡ್ತು ಅಂದ್ರೆ ಅವನಿಗೆ, ಅವನು ಜರ್ಮನ್, ಅವನು ನೋಡಿಬಿಟ್ಟು ಡಸ್ ಇಟ್ ಬಿಲಾಂಗ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೇಳ್ದ. ನಾನು ಯಾಕಪ್ಪ ಅದು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಒಂದೇ ಅಲ್ಲ, ಇಫ್ ಇಟ್ ಇಸ್ ಎ ಸಿಂಗಲ್ ಪ್ರಾಪರ್ಟಿ ಆಫ್ ಸಂಬಡಿ ಇಟ್ ವುಡ್ ನಾಟ್ ಬಿ ಹಿಯರ್, ನಾ ಇದೆ ಹೋಲ್ ವರ್ಲ್ಡ್ ಈಸ್ ಅವರ್ ಪ್ರಾಪರ್ಟಿ, ಡೋಂಟ್ ವರಿ ಅಂತ ಹೇಳಿ. ನಮ್ಮಲ್ಲಿ ನಮ್ಮ ಮನೆ ಅಂತ ಪ್ರಾಪರ್ಟಿ ಅಂತಿಲ್ಲ, ಜಗತ್ತೇ ನಮ್ಮ ಪ್ರಾಪರ್ಟಿ, ಎಲ್ಲಿ ಬೇಕಾದರೂ ಇರ್ಬೋದು ಹಸು ನಮ್ಮದು. ಅವ್ರು ಹೇಳ್ತಾರೆ ಎಂಥ ಮನುಷ್ಯ ಸ್ವಾಮಿ ಹಸುವಂಥ ಮನುಷ್ಯ, ಬಹಳ ಒಳ್ಳೆಯವರು ಸ್ವಾಮಿ, ಕೆಲಸ ಆಗಲ್ಲ ಅವ್ರ ಕಡೆಯಿಂದ. ನೋಡಿ ಇದು ಒಳ್ಳೇದು, ತುಂಬ ಒಳ್ಳೆಯವರು ಆದರೂ ಕೆಲಸ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬಿರಿಸ್ಬೇಕಲ್ಲಿ, ರಜಸ್ ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಶುದ್ಧ ಸತ್ವದಿಂದ ವ್ಯವಹಾರದಲ್ಲಿ ಏನನ್ನೂ ಸಾಧಿಸೋಕ್ಕಾಗೋದಿಲ್ಲ, ಅದು ಸಾರ್ಥಕವಾಗಬೇಕಾದ್ರೆ ರಜಸ್ಸಿನ ಸಹಾಯ ಸ್ವಲ್ಪ ಅವಶ್ಯಕ ಅದಕ್ಕೆ ಅಂತ. ಇದನ್ನು ಬೃಹದಾರಣ್ಯಕ ಉಪನಿಷತ್ತು ತುಂಬ ಚೆನ್ನಾಗಿ ಹೇಳುತ್ತೆ. ಆ ಮಾತು ಹೇಳುತ್ತದೆ, ಮೊದಲು ಇದ್ದದ್ದು ಬ್ರಹ್ಮ, ಬೃಹದಾರಣ್ಯಕದ ಮಾತು, ಮೊದಲು ಇದ್ದದ್ದು ಬ್ರಹ್ಮ, ಆಗ ಅದು ಒಂದೇ ಇತ್ತು, ಅದು ಒಂದು ಶ್ರೇಷ್ಠವಾದ ರೂಪವನ್ನು ನಿರ್ಮಾಣ ಮಾಡಿತು. ಬ್ರಹ್ಮ ಇದ್ದದ್ದು ಶ್ರೇಷ್ಠವಾದ ರೂಪವನ್ನು ನಿರ್ಮಾಣ ಮಾಡಿತು, ಅದು ಕ್ಷತ್ರ, ಅದು ಕ್ಷತ್ರ, ಕ್ಷತ್ರತೇಜ. ಯಾವ ಗುಣಗಳು ದೇವತೆಗಳನ್ನು ಸಹ ಕಾಪಾಡಬಲ್ಲವೋ ಅದು ಕ್ಷತ್ರ, ದೇವತೆಗಳನ್ನು ಕೂಡ ರಕ್ಷಣೆ ಮಾಡುವಂಥ ಶಕ್ತಿ ಅದು ಕ್ಷತ್ರ. ಧರ್ಮದ ಪರಿಪಾಲನೆ ಕ್ಷತ್ರದ ಮೂಲಕ ಆಗತಕ್ಕದ್ದೇ ವಿನಃ ಕೇವಲ ಬ್ರಾಹ್ಮಣ್ಯದಿಂದ ಅಲ್ಲ. ಬ್ರಾಹ್ಮಣ್ಯ ಎನ್ನುವುದು ಶುದ್ಧ ಸತ್ವ. ಜಗತ್ತಿನಲ್ಲಿ ಧರ್ಮ ನೆಲೆಸಬೇಕಾದರೆ ಎಂದರೆ ನಾನಾ ಪ್ರಕೃತಿ ಶಕ್ತಿ ರೂಪಗಳಾದ ದೇವತೆಗಳಿಗೆ ಮನುಷ್ಯನ ವಿಧೇಯತೆ ಸಲ್ಲಬೇಕಾದರೆ ಬ್ರಹ್ಮಗುಣವಾದ ಸತ್ವದ ಜೊತೆಗೆ ಕ್ಷತ್ರಗುಣವಾದ ರಜೋಗುಣವು ಒಂದುಗೂಡಲೇಬೇಕು. ಎಷ್ಟು ಚೆಂದ ಇದೆ ನೋಡಿ. ಅದು ಧರ್ಮದ ಪರಿಪಾಲನೆ ಆಗಬೇಕಾದ್ರೆ ಪ್ರಕೃತಿ ಮತ್ತು ಶಕ್ತಿ ರೂಪಕದ ದೇವತೆಗಳಿಗೆ ಮನುಷ್ಯನ ವಿಧೇಯತೆ ಬೇಕಾದರೆ, ಮತ್ತೊಬ್ಬರ ವಿಧೇಯತೆಯನ್ನು ಅಪೇಕ್ಷಿಸಬೇಕಾದರೆ, ನೀವು ಅವ್ರು ನಿಮ್ಮ ಮಾತನ್ನು ಕೇಳಬೇಕು ಅಂದರೆ ಸತ್ವದ ಜೊತೆಗೆ ಸ್ವಲ್ಪ ರಜಸ್ ಬೇಕಾಗ್ತದೆ ಅಂತ ಬೃಹದಾರಣ್ಯ ಕಾಲದಲ್ಲಿ ಹೇಳಿದ್ದು. ಶುದ್ಧ ಸತ್ವ ಲೋಕ ಕಾರ್ಯಕ್ಕೆ ಸಾಲದು. ಅಂದರೆ ಸತ್ವ ಶುದ್ಧ ಸತ್ವ ಯಾಕೆ ಇರೋಲ್ಲ ಅಂತ ಮೊದಲು ಡಿ ವಿ ಜಿ ಹೇಳಿದರು, ಎಲ್ಲ ಬೆರಕೆ ಆಗಿದೆ, ಶುದ್ಧ ಇರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದಿದ್ದರೆ ಪ್ರಪಂಚ ನಡೆಯೋಲ್ಲ, ಮಿಕ್ಸ್ ಆಗೇ ಇರಬೇಕದು, ಮಿಕ್ಸ್ ಚೆನ್ನಾಗಿರಬೇಕು.